ದೇಶಗಳಲ್ಲಿ ಕೊರೋನಾ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಆತಂಕ ಶುರುವಾಗಿದೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಆತಂಕ ಶುರುವಾಗಿದೆ ಇದರಿಂದ ರಾಜ್ಯ ಸರ್ಕಾರ ಮುಂಜಾಗೃತ ಕ್ರಮಗಳನ್ನು ಕೈಗೊಂಡಿದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವರಾದ ಆರ್ ಅಶೋಕ್ ಸುಧಾಕರ್ ಕೋವಿಡ್ ಸಭೆ ನಡೆಸಿ ಗೈಡ್ ಲೈನ್ಸ್ ಗಳನ್ನು ಚರ್ಚಿಸಲಾಯಿತು ಮಾಸ್ಕ್ ಧರಿಸೋದು ಕಡ್ಡಾಯ ಎಲ್ಲಾ ಥಿಯೇಟರ್ ಗಳು ಮಾಲ್ ಗಳು ರೆಸ್ಟೋರೆಂಟ್ ಒಳಾಂಗಣ ಕಾರ್ಯಕ್ರಮ ಸಾರ್ವಜನಿಕ ಸ್ಥಳಗಳು ಸಭೆ ಸಮಾರಂಭಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಹೊಸ ವರ್ಷಾಚರಣೆಗೆ ಪ್ರತಿಯೊಬ್ಬರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಎರಡನೇ ಡೋಸ್ ಲಸಿಕೆ ಕಡ್ಡಾಯ ಹೊಸ ವರ್ಷಾಚರಣೆಗೆ ರಾತ್ರಿ 1 ಗಂಟೆಯವರೆಗೆ ಮಾತ್ರ ಅವಕಾಶ ಎಂದು ಗೈಡ್ ಲೈನ್ ನೀಡಲಾಗಿದೆ नम्म वाहिनी प्रधान संपादक होनाळि चंद्रशेखर दूरवाणी संपर्कदल्लिद्दारे होनाळि चंद्रशेखर कोरोना चीना आगिरबहुदु दक्षिण अमेरिका आगिरबहुदु आफ्रिका एल्ला देशगळल्लियू कूड व्यापकवागि हरडता इदे हागे भारतदल्लियू कूड कर्नाटकदल्ली कूड कोरोना सोंकिन ओब्ब व्यक्तिगे कोरोना सोंकु इरोदु पत्तेयागिदे इदर बग्गे एनिदे हेच्चिन माहिति हागे सरकार इदक्के तंदिरुवंत होस रूल्स गळ बग्गे एनिदे माहिति मेन करोना एल कड़े जास्ती आगता सरकार बहुत गंभीर पेगणस्ता है मत मास्क समाज कड़े सोसईटी मत मास्क कानसक शुरुआत बहुत प्रमुख जनसंदणी जन सीरतक साध्यतो अंत स्थल कडाय जनसंदणी अंतर्रे थेटर मास्क कडाय शाला कॉलेज मास्क कडाय ಹೀಗೆ ಜನಸಂದಣಿ ಇರತಕ್ಕಂತ ಎಲ್ಲಾ ಕಡೆನೂ ಸಹ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಲೇಬೇಕು ಅಂತ ಹೇಳಿ ಸರ್ಕಾರ ಈಗ ಒಂದು ಸೂಚನೆಯನ್ನು ಕೊಟ್ಟಿದೆ ಇವತ್ತು ಬೆಳಗಾವಿನಲ್ಲಿ ಏನು ವರ್ಚುವಲ್ ಸಭೆ ಮಾಡಿದ್ರು ಕಂದಾಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಕಂದಾಯ ಸಚಿವರಾದಂತ ಆರ್ ಅಶೋಕ್ ಹಾಗೂ ಆರೋಗ್ಯ ಸಚಿವರಾದಂತ ಸುಧಾಕರ್ ಅವರು ನಂತರ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಮತ್ತೆ ಮಾಸ್ಕ್ ಈಗ ಜನಸಂದಣಿ ಇರತಕ್ಕಂತ ಪ್ರದೇಶಗಳಲ್ಲಿ ಈಗ ಅದನ್ನ ಕಡ್ಡಾಯ ಮಾಡಲಾಗಿದೆ ಅದು ತಕ್ಷಣಕ್ಕೆ ಜಾರಿ ಬರುತ್ತೆ ಒಂದು ಇನ್ನೊಂದು ಮರುದಿನ ಬೆಳಗಾದ್ರೆ ಎಲ್ಲರೂ ಸಹ ಈ ಮಾಸ್ಕ್ ಹಾಕೊಂಡು ಹೋಗಲೇಬೇಕಾಗುತ್ತೆ ಹಾಗಾಗಿ ಮಾಸ್ಕ್ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆಗಿ ಸರ್ಕಾರ ಇದೊಂದು ಸೂಚನೆಯನ್ನು ಕೊಟ್ಟಿದೆ ಇನ್ನು ಬೂಸ್ಟರ್ ಡೋಸ್ ಬಗ್ಗೆ ಅದನ್ನ ಕಡ್ಡಾಯ ಮಾಡಿಲ್ಲ ಬೂಸ್ಟರ್ ಡೋಸ್ ಅನ್ನು ತಗೋಬೇಕು ಅಂತಕಂತ ಸಲಹೆಯನ್ನ ಸರ್ಕಾರ ಕೊಟ್ಟಿದೆ ಬೂಸ್ಟರ್ ಡೋಸ್ ಅನ್ನು ಕಡ್ಡಾಯ ಮಾಡಿಲ್ಲ ತಗೊಳ್ಳಲೇಬೇಕು ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿ ಆತರ ಏನು ಹೇಳಿಲ್ಲ ಆದ್ರೆ ಬೂಸ್ಟರ್ ಡೋಸ್ ಮಾರ್ಗಸೂಚಿ ಪ್ರಕಾರ ನೀವು ತಗೊಂಡ್ರೆ ಸೂಕ್ತ ಅಂತಕಂತ ಮಾತನ್ನ ಸಚಿವರು ಈಗಾಗಲೇ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಈಗಾಗಲೇ ಡಿಸೆಂಬರ್ ಕೊನೆಯ ವಾರ ಎಲ್ಲರೂ ಸಹ ಹೊಸ ವರ್ಷ ಆಚರಣೆಯ ಸಿದ್ಧತೆಯಲ್ಲಿದ್ದಾರೆ ಹಾಗಾಗಿ ಡಿಸೆಂಬರ್ 31ನೇ ತಾರೀಕು ಬಹಳಷ್ಟು ಕಡೆ ಜನಸಂದಣಿ ಇರೋದು ಸಹಜವಾಗಿದೆ ಹಾಗಾಗಿ ಡಿಸೆಂಬರ್ 31ರ ಹೊಸ ವರ್ಷದ ಸಂಭ್ರಮಾಚರಣೆ ಏನಿದೆ ಇದನ್ನ ಸಮಯ ಮಿತಿಯನ್ನು ನಿಗದಿ ಮಾಡಿದ್ದಾರೆ ರಾತ್ರಿ 1 ಗಂಟೆಗೆ ಎಲ್ಲ ಆಚರಣೆಗಳು ಮುಗಿಬೇಕು ಅಂತ ಹೇಳಿ ಹಾಗಾಗಿ 1 ಗಂಟೆವರೆಗೂ ಮಾತ್ರ ಹೊಸ ವರ್ಷ ಸಂಭ್ರಮಾಚರಣೆಗೆ ಅವಕಾಶ ಇರುತ್ತೆ ಆದ್ರೆ ಯಾರು ಹೋಟೆಲ್ ಗಳಲ್ಲಿ ಇರ್ತಾರೆ ಅಥವಾ ಯಾರು ಇಂತ ಜಾಗದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಆಯೋಜನೆ ಮಾಡ್ತಾರೆ ಅವರು ಬೂಸ್ಟರ್ ಡೋಸ್ ಅನ್ನು ಕಡ್ಡಾಯವಾಗಿ ತಗೊಂಡಿರಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದೆ ಹಾಗಾಗಿ ಈಗ ಮತ್ತೆ ಕೊರೋನಾ ಬಗ್ಗೆ ಒಂದು ಆತಂಕ ನಿಧಾನವಾಗಿ ವ್ಯಾಪಿಸುತ್ತಿದೆ ಅಂತ ಹೇಳಬಹುದು ಶಿವಮೊಗ್ಗದ ಮಟ್ಟಿಗೆ ಹೇಳಿದರೆ ಶಿವಮೊಗ್ಗದಲ್ಲಿ ಈಗಾಗಲೇ 24 ಗಂಟೆಗಳ ಹಿಂದೆ ಒಂದು ಕೇಸ್ ದಾಖಲಾಗಿತ್ತು ಇವತ್ತಿನ ವರದಿಗಳು ಇನ್ನೂ ಬಂದಿಲ್ಲ ಹಾಗಾಗಿ ಅಂತಿಮ ವರದಿ ಬಂದಾಗ ಏನಾಗಿದೆ ಅಂತ ನೋಡಬೇಕಾಗಿದೆ ಶಿವಮೊಗ್ಗದಲ್ಲೂ ಸಹ ಒಂದು ಕೊರೋನಾ ಪ್ರಕರಣ ಈಗಾಗಲೇ ದಾಖಲಾಗಿದೆ ಎಲ್ಲಾ ಕಡೆನೂ ಸಹ ಈ ಕೊರೋನಾ ಆತಂಕ ಏನು ಹರಡಿದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಸರ್ಕಾರ ಈಗ
ಕೆಲವು ಮಾರ್ಗಸೂಚಿಗಳನ್ನು ಮಾಡಿದೆ. ಬಹಳ ಪ್ರಮುಖವಾಗಿ ವಿದೇಶದಿಂದ ಬರ್ತಕ್ಕಂತ ಪ್ರಯಾಣಿಕರಿಗೆ ಪ್ರತ್ಯೇಕವಾಗಿ ಆಸ್ಪತ್ರೆಯನ್ನ ಮೀಸಲು ಮಾಡಲಾಗಿದೆ. ಎಲ್ಲರಿಗೂ ಸಹ ಕಡ್ಡಾಯವಾಗಿ ಟೆಸ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳಿದೆ. ಜೊತೆಗೆ ಹೊಸ ವರ್ಷದ ಆಚರಣೆಗೆ ಪಬ್ ಬಾರ್ ರೆಸ್ಟೋರೆಂಟ್ ಅಲ್ಲಿ ಎಷ್ಟು ಜನರಿಗೆ ಅವಕಾಶ ಇದೆಯೋ ಅಷ್ಟು ಜನರಿಗೆ ಮಾತ್ರ ಅಲ್ಲಿ ಸ್ಥಳಾವಕಾಶ ಮಾಡ್ಕೊಡ್ಬೇಕು. ಅದಕ್ಕಿಂತ ಜಾಸ್ತಿ ಜನ ಇರೋ ಹಾಗಿಲ್ಲ, ಎಷ್ಟು ಟೇಬಲ್ ಇರುತ್ತೋ ಅಷ್ಟು ಜನರಿಗೆ ಮಾತ್ರ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಸೂಚನೆಗಳು ಕೊಟ್ಟಿದೆ. ಆದ್ರೆ ಮಾಸ್ಕ್ ಧರಿಸದೇ ಇದ್ದವರಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ನಿರ್ದಿಷ್ಟವಾಗಿ ಏನನ್ನು ಹೇಳಿಲ್ಲ. ಮಾಸ್ಕ್ ಅನ್ನ ಧರಿಸದೇ ಇದ್ದವರಿಗೆ ಅವರಿಗೆ ದಂಡ ಹಾಕ್ಬೇಕಾ ಬೇಡವಾ ಇದ್ರ ಬಗ್ಗೆ ಏನು ಸರ್ಕಾರ ಸ್ಪಷ್ಟವಾಗಿ ಹೇಳಿಲ್ಲ. ಬಟ್ ಈಗ ಮಾಸ್ಕ್ ಧರಿಸದೇ ಇದ್ದವರಿಗೆ ದಂಡ ಹಾಕ್ಬೇಕು ಅಂತಕ್ಕಂತ ನಿಯಮವನ್ನ ಸರ್ಕಾರ ಮಾಡಿಲ್ಲ. ಆದ್ರೆ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿರೋದಂತ ಹೌದು. ಇನ್ನ ಶಾಲಾ ಕಾಲೇಜುಗಳಿಗೆ ಹೋಗೋರು ಥಿಯೇಟರ್ ಗಳಿಗೆ ಹೋಗೋರು ಈಗ ಮಾಸ್ಕ್ ಅನ್ನ ಧರಿಸಲೇಬೇಕಾಗಿದೆ. ನಯನ, ಓಕೆ, ಹಾಗಾದ್ರೆ ಮುಂದೆ ನಡೆಯುವಂತಹ ಪಂಚರಾಜ್ಯ ಚುನಾವಣೆಗೆ ಈ ಕೊರೋನಾ ಯಾವ ರೀತಿ ಪ್ರಭಾವ ಬೀರಬಹುದು? ಚುನಾವಣೆ ಬಗ್ಗೆಯೂ ಸಹ ಇವತ್ತು ಏನು ಪ್ರಚಾರಗಳ ಬಗ್ಗೆನೂ ಸಹ ಸಚಿವರು ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಮಾತಾಡ್ತಾ ಜೆಡಿಎಸ್ ಪಂಚರತ್ನ ಯಾತ್ರೆನಾದ್ರೂ ಮಾಡ್ಲಿ, ಕಾಂಗ್ರೆಸ್ ಏನಾದ್ರೂ ಮಾಡ್ಲಿ, ಯಾವ್ದಾದ್ರೂ ಮಾಡ್ಲಿ, ಆದ್ರೆ ಅವರು ಕೋವಿಡ್ ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ. ಕೋವಿಡ್ ನಿಯಮ ಪಾಲನೆ ಅಂತ ಹೇಳಿ ಈಗ ಸರ್ಕಾರ ಮಾಡಿರೋ ನಿಯಮ ಏನು ಅಂತಂದ್ರೆ ಮಾಸ್ಕ್ ಅನ್ನ ಧರಿಸ್ಬೇಕು ಅಂತ ಹೇಳಿ ಇನ್ನು ಯಾವ ನಿಯಮಗಳನ್ನು ಸಹ ಸ್ಪಷ್ಟವಾಗಿ ಹೇಳಿಲ್ಲ. ಅಂತರವನ್ನ ಕಾಪಾಡೋದಾಗ್ಲಿ ಬೇರೆ ಬೇರೆ ತರದ ಯಾವ ಮಾರ್ಗಸೂಚಿಗಳನ್ನು ಸಹ ಹೊರಡಿಸಿಲ್ಲ. ಹಾಗಾಗಿ ಪಂಚರತ್ನ ಯಾತ್ರೆ ಆಗಿರ್ಬೋದು, ಬೇರೆ ಬೇರೆ ಯಾತ್ರೆ ಆಗಿರ್ಬೋದು, ಮಾಸ್ಕ್ ಅನ್ನ ಕಡ್ಡಾಯ ಮಾಡಿ ಜನಸಂದಣಿ ಇರತಕ್ಕಂತ ಜಾಗ ಅಂತಂದ್ರೆ ಅವೆಲ್ಲವೂ ಜನರು ಬಹಳ ಸಂಖ್ಯೆಯಲ್ಲಿ ಸೇರತಕ್ಕಂತ ಕಾರ್ಯಕ್ರಮಗಳೇ ಆಗಿವೆ. ಹಾಗಾಗಿ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿದೆ, ಅದು ಈಗ ಇರತಕ್ಕಂತ ಮಾರ್ಗಸೂಚಿ. ಆದ್ರೆ ಪಂಚರತ್ನ ಯಾತ್ರೆಯನ್ನಾಗ್ಲಿ ಅಥವಾ ಕಾಂಗ್ರೆಸ್ನ ಯಾತ್ರೆಯನ್ನಾಗ್ಲಿ ಬಸ್ ಯಾತ್ರೆಯನ್ನಾಗ್ಲಿ ಅದ್ರ ಬಗ್ಗೆ ತಡಿಬೇಕು, ಕ್ರಮ ತಗೋತೀವಿ ಅಂತಕ್ಕಂತ ಯಾವ ಮಾತನ್ನು ಸಚಿವರು ಹೇಳಿಲ್ಲ. ಕೋವಿಡ್ ಮಾರ್ಗಸೂಚಿಯನ್ನ ಪಾಲಿಸಬೇಕು ಅಂತ ಮಾತನ್ನ ಮಾತ್ರ ಸಚಿವರು ಈಗ ಹೇಳಿದ್ದಾರೆ. ನಯನ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.